ಕರ್ನಾಟಕದ ಇತಿಹಾಸದ ಭೂಪಟಗಳಲ್ಲಿ ಮುಳಬಾಗಿಲು ವಿಶೇಷವಾದ ಸ್ಥಾನವನ್ನು ಪಡೆದುಕೊಂಡಿದೆ. ಗುಜರಾತ್ನಲ್ಲಿ ಅಮೂಲ್ ಮೂಲಕ ಕ್ಷೀರಕ್ರಾಂತಿ ನಡೆಯುವ ಮುನ್ನವೇ ಇಲ್ಲಿ ಕ್ಷೀರಕ್ರಾಂತಿ ನಡೆದಿತ್ತು. ದಿವಂಗತ ಎಂವಿ ಕೃಷ್ಣಪ್ಪ ಈ ಕ್ಷೇತ್ರದ ಶಾಸಕರಾಗಿ ಕ್ಷೀರಕ್ರಾಂತಿಯ ಪ್ರಯೋಗ ನಡೆಸುವ ಮೂಲಕ ಈ ಕ್ಷೇತ್ರ ದೇಶದ ಗಮನ ಸೆಳೆದಿತು. ರಾಜಧಾನಿ ಬೆಂಗಳೂರಿನ ಸೆರಗಿಗೆ ಅಂಟಿಕೊಂಡೇ ಇರುವ ಕೋಲಾರ ಜಿಲ್ಲೆಯ ಈ ಕ್ಷೇತ್ರದಲ್ಲಿ 344 ಗ್ರಾಮಗಳಿವೆ. ದುಗ್ಗಸಂದ್ರ, ಮುಳಬಾಗಿಲು, ಬೈರಕೂರು, ತಾಯಲೂರು ಮತ್ತು ಅವನಿ ಹೋಬಳಿಗಳ ಕೇಂದ್ರಗಳಿದ್ದು ಹಲವಾರು ಐತಿಹಾಸಿಕ ಮತ್ತು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳೂ ಇವೆ. ಘಟಾನುಘಟಿ ನಾಯಕರು ವಿಧಾನಸಭೆಯಲ್ಲಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ಆದರೆ ಕ್ಷೇತ್ರದಲ್ಲಿ ಕುಡಿಯುವ ನೀರು, ಸುಸಜ್ಜಿತ ರಸ್ತೆ, ಆಸ್ಪತ್ರೆ ಹೀಗೆ ಹತ್ತು ಹಲವಾರು ಮೂಲ ಸೌಲಭ್ಯಗಳ ಕೊರತೆಯ ಸರಮಾಲೆಯೇ ಇತ್ತು. ಒಂದು ರೀತಿಯಲ್ಲಿ ಶಾಪಗ್ರಸ್ತ ಕ್ಷೇತ್ರ ಎಂಬಂತಿತ್ತು. ಇದರ ಪರಿಣಾಮವಾಗಿ ಕ್ಷೇತ್ರಕ್ಕೆ ಶಾಶ್ವತ ಹಿಂದುಳಿದ ಪ್ರದೇಶ ಎಂಬ ಹಣೆಪಟ್ಟಿ ಅಂಟಿಸಲಾಗಿತ್ತು. ಈ ಹಣೆಪಟ್ಟಿಯನ್ನು ಬದಲಾಯಿಸುವ ಕಾರ್ಯ 5 ವರ್ಷಗಳಿಂದ ಈಚೆಗೆ ನಡೆದಿದೆ ಎಂದರೆ ತಪ್ಪಾಗಲ್ಲ. ಇದಕ್ಕೆ ಪ್ರಮುಖ ಕಾರಣ ಈ ಕ್ಷೇತ್ರದಿಂದ ಆಯ್ಕೆಯಾದ ಶಾಸಕ ಎಚ್ ನಾಗೇಶ್. ಬೆಂಗಳೂರಿನ ವೈಟ್ಫೀಲ್ಡ್ ಸಮೀಪದ ಬೆಳತೂರು ಗ್ರಾಮದ ನಿವಾಸಿಯಾದ ಎಚ್ ನಾಗೇಶ್ ಇಂಜಿನಿಯರಿಂಗ್ ಪದವೀಧರರಾಗಿದ್ದಾರೆ. ಇಂದಿನ ಇಲಾಖೆಯ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಎಚ್ ನಾಗೇಶ್ ಜನಪ್ರತಿನಿಧಿಯಾಗಿ ಜನಸೇವೆ ಮಾಡಬೇಕೆಂದು ಬಯಸಿ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆ ನೀಡಿ ಮುಳಬಾಗಿಲು ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತಾರೆ. ಸರ್ಕಾರಿ ನೌಕರನಾಗಿ ನಾಗೇಶ್ ಜನರ ಪರವಾಗಿ ಮಾಡಿದ್ದ ಕೆಲಸವನ್ನ ಗಮನಿಸಿದ ಕ್ಷೇತ್ರದ ಮತದಾರರು ಅವರನ್ನು ಭಾರೀ ಬಹುಮತದಿಂದ ಆಯ್ಕೆ ಮಾಡುತ್ತಾರೆ. ಈ ರೀತಿ ಪಕ್ಷೇತರರಾಗಿ ಆಯ್ಕೆಯಾದ ನಾಗೇಶ್ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಮಂತ್ರಿಯಾಗುವ ಮೂಲಕ ಸಮ್ಮಿಶ್ರ ಸರ್ಕಾರದ ಪಾತ್ರವಾಗುತ್ತಾರೆ. ಇಂಥ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡ ಅವರು ಮುಳಬಾಗಿಲು ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಹೆಬ್ಬಾಗಿಲು ತೆರೆಯುತ್ತಾರೆ. ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ಮೊದಲ ಆದ್ಯತೆ ನೀಡಿದ ಅವರು ನಂಗ್ಲಿ, ಮುಷ್ಟೂರು, ನಾಗವಾರ ಹಲವು ಗ್ರಾಮಗಳಲ್ಲಿ ಫ್ಲೋರೈಡ್ಯುಕ್ತ ನೀರಿನಿಂದ ಬಳಲುತ್ತಿದ್ದ ಜನರಿಗಾಗಿ 47 ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಾಪಿಸುತ್ತಾರೆ. 88 ಗ್ರಾಮಗಳಲ್ಲಿ 103 ಕೊಳವೆ ಬಾವಿಗಳನ್ನು ಕೊರೆಯಿಸಿ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಲು ಪ್ರಯತ್ನ ನಡೆಸುತ್ತಾರೆ. ಬೆಂಗಳೂರಿನ ಚಲ್ಲಘಟ್ಟ ಮತ್ತು ಕೋರಮಂಗಲ ಕಣಿವೆಯ ಕೊಳಚೆ ನೀರನ್ನು ಸಂಸ್ಕರಿಸಿ ಕ್ಷೇತ್ರದ 30 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನು ಜಾರಿಗೊಳಿಸಿದ್ದಾರೆ. ಇದರಿಂದ ಕ್ಷೇತ್ರದಲ್ಲಿ ಅಂತರ್ಜಲ ಮಟ್ಟದ ಪ್ರಮಾಣ ಸುಧಾರಿಸಿದೆ. ಫ್ಲೋರೈಡ್ಯುಕ್ತ ನೀರಿನ ಪ್ರಮಾಣ ಕಡಿಮೆಯಾಗಿದೆ. ಹೂವು, ತರಕಾರಿ ಮೊದಲಾದ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವ ಮೂಲಕ ಇಲ್ಲಿನ ರೈತಾಪಿ ಸಮುದಾಯ ಸ್ವಾವಲಂಬಿಯಾಗುವಂತಾಗಿದೆ. ಎಚ್ ನಾಗೇಶ್ ಶಾಸಕರಾಗಿ ಬರುವವರೆಗೂ ಕಿಷ್ಕಿಂದೆಯಂತಿದ್ದ ಮುಳಬಾಗಿಲಿನ ರಸ್ತೆಗಳು ಇದೀಗ ವಿಸ್ತರಣೆಯಾಗಿ ಕಾಂಕ್ರೀಟ್ ರಸ್ತೆಗಳಾಗಿ ಅಭಿವೃದ್ಧಿ ಹೊಂದಿವೆ. ಎಲ್ಲಾ ರಸ್ತೆಗಳ ಇಕ್ಕೆಲದಲ್ಲಿ ಸುಸಜ್ಜಿತ ಮಳೆ ನೀರು ಚರಂಡಿಗಳ ವ್ಯವಸ್ಥೆ ಕಲ್ಪಿಸಲಾಗಿದೆ. ರಸ್ತೆಗಳಿಗೆಲ್ಲ ಎಲ್ಇಡಿ ವಿದ್ಯುತ್ ದೀಪಗಳನ್ನು ಅಳವಡಿಸಿ ಆಧುನಿಕತೆಯ ಸ್ಪರ್ಶ ನೀಡಲಾಗಿದೆ. ದಿನನಿತ್ಯದ ಆಗುಹೋಗುಗಳಿಗಾಗಿ ಜನಸಾಮಾನ್ಯರು ಎಡತಾಕುತ್ತಿದ್ದ ತಾಲೂಕು ಕಚೇರಿ ಇದೀಗ ಅಗತ್ಯ ಮೂಲಸೌಕರ್ಯಗಳೊಂದಿಗೆ ಸಂಪೂರ್ಣ ನವೀಕೃತಗೊಂಡಿದೆ. ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಾಣಗೊಂಡಿದೆ. 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೆಹರು ಪಾರ್ಕ್ ಅಭಿವೃದ್ಧಿಪಡಿಸಲಾಗಿದೆ. ನಗರದ ಬಹುತೇಕ ಎಲ್ಲಾ ಬಡಾವಣೆಗಳಿಗೆ ಕಾಂಕ್ರೀಟ್ ರಸ್ತೆ ಹಾಕಲಾಗಿದೆ. ಮುಳಬಾಗಿಲು ನಗರದ ಪುರಾಣ ಪ್ರಸಿದ್ಧ ಆಂಜನೇಯ ದೇವಾಲಯ ಸುತ್ತಮುತ್ತ ಮೂಲಸೌಕರ್ಯಗಳ ಅಭಿವೃದ್ಧಿ ಮಾಡಲಾಗಿದೆ. ದೇವಾಲಯಕ್ಕೆ ಬರುವ ಜನರಿಗೆ ಕುಡಿಯುವ ನೀರು, ಸ್ನಾನಘಟ್ಟ, ವಾಹನ ನಿಲುಗಡೆಗೆ ವ್ಯವಸ್ಥೆ ಮಾಡಿದ್ದು ಒಂದು ಸುಂದರ ಪ್ರವಾಸಿ ತಾಣವಾಗಿದೆ. ಅಭಿವೃದ್ಧಿ ವಿಷಯದಲ್ಲಿ ಯಾವುದೇ ತಾರತಮ್ಯ ಮಾಡದ ಎಚ್ ನಾಗೇಶ್ ದೇವಾಲಯದ ರಸ್ತೆಯಲ್ಲಿರುವ ಶೋರವಾಡಿ ದರ್ಗಾಕ್ಕೆ ಬರುವ ಯಾತ್ರಿಗಳಿಗೂ ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಕ್ರೀಡಾ ಚಟುವಟಿಕೆಗಳನ್ನು ಉತ್ತೇಜಿಸುವ ದೃಷ್ಟಿಯಿಂದ ಹಲವಾರು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅದರಲ್ಲೂ ಪಾರಂಪರಿಕ ಕುಸ್ತಿ ಪಂದ್ಯಾವಳಿಗಳನ್ನು ಆಯೋಜಿಸಲು ಅನುಕೂಲವಾಗುವಂತೆ ಅಂತಾರಾಷ್ಟ್ರೀಯ ದರ್ಜೆಯ ಕುಸ್ತಿ ಮೈದಾನ ನಿರ್ಮಾಣ ಮಾಡಲಾಗಿದೆ. ನಂಗಲಿ ತಾಲೂಕಿನ ಮುಷ್ಟೂರು ಗಟ್ಟುಗುಡಿ ವೆಂಕಟರಮಣ ಸ್ವಾಮಿ ದೇವಾಲಯ 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ಅಭಿವೃದ್ಧಿ ಯೋಜನೆಗಳು ಅನುಷ್ಠಾನಕ್ಕೆ ಬಂದಿವೆ. ಗ್ರಾಮ 1 ಕೇಂದ್ರಗಳ ಮೂಲಕ ಗ್ರಾಮಸ್ಥರಿಗೆ ತಮ್ಮ ಮನೆ ಬಾಗಿಲಿನಲ್ಲಿ ಆಸ್ತಿ ದಾಖಲೆಗಳು, ಆದಾಯ, ಜಾತಿ ಪ್ರಮಾಣಪತ್ರ ಲಭ್ಯವಾಗುವಂತಹ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮುಳಬಾಗಿಲು ಕ್ಷೇತ್ರವನ್ನು ಒಂದು ಸುತ್ತು ಹಾಕಿದರೆ ಸಾಕು, ಕಳೆದ 5 ವರ್ಷದಲ್ಲಿ ನಡೆದಿರುವ 100 ಅಭಿವೃದ್ಧಿ ಯೋಜನೆಗಳು ಎಚ್ ನಾಗೇಶ್ ಅವರ ಜನರ ಪ್ರೀತಿ ಮತ್ತು ಸಾಧನೆಯ ಕಥೆಯನ್ನು ಹೇಳುತ್ತವೆ.